ಸದನದಲ್ಲಿ ಮತಾಂತರ ನಿಷೇಧ ವಿಧೇಯಕದ ಮೇಲಿನ ಚರ್ಚೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಮಾಧ್ಯಮಗಳ ಪ್ರವೇಶಕ್ಕೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿರ್ಬಂಧ ಹೇರಿದ್ರು. ಸುವರ್ಣಸೌಧದ ಒಂದು ಗೇಟ್ ಮೂಲಕ ಮಾತ್ರ ಒಳ ಪ್ರವೇಶಿಸಲು ಅವಕಾಶ ನೀಡಿದ್ರು. ಆದರೆ ಇದನ್ನು ಖಂಡಿಸಿ ಮಾಧ್ಯಮದವರು ನಾಲ್ಕು ದ್ವಾರಗಳಲ್ಲಿಯೂ ಚಿತ್ರೀಕರಣಕ್ಕೆ ಅವಕಾಶ ನೀಡುವಂತೆ ಮೌನ ಪ್ರತಿಭಟನೆಯನ್ನು ಮಾಡಿದ್ರು. ಈ ವೇಳೆ ಮಾಧ್ಯಮದವರ ಸಮಸ್ಯೆ ಆಲಿಸಿದ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿತ್ಯದ ಕಾರ್ಯಚಟುವಟಿಕೆಯನ್ನು ಮುಂದುವರಿಸಿ ಆದೇಶ ಯಾರು ಹೊರಡಿಸಿದ್ದಾರೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಾರದೆ ಈ ಘಟನೆ ನಡೆದಿದೆ, ಪೊಲೀಸರ ಸಂದೇಶದ ಸತ್ಯಾಸತ್ಯತೆ ತಿಳಿತೀನಿ ಅಂತ ಪ್ರತಿಭಟನೆ ವಾಪಸ್ಗೆ ಸ್ಪೀಕರ್ ಮನವಿ ಮಾಡಿದರು. ಸುವರ್ಣಸೌಧಕ್ಕೆ ಮಾಧ್ಯಮಗಳನ್ನು ನಿರ್ಬಂಧ ಮಾಡಿರುವ ಕ್ರಮ ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿದೆ. ಈಗಾಗಲೇ ಜನರ ಆಕ್ರೋಶಕ್ಕೆ ತುತ್ತಾಗಿರುವ ಬಿಜೆಪಿ ಸರ್ಕಾರ ನಾಡಿನ ಸಮಸ್ಯೆಗಳನ್ನು ವಿಷಯಾಂತರ ಮಾಡಲು ಮತಾಂತರ ಗುಂಪನನ್ನು ತಂದು ನಿಲ್ಲಿಸಿದೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಮಾಧ್ಯಮ ರಂಗ ವಿಧಾನಸೌಧದ ಒಂದು ಅಂಗ, ಈ ಮಾಧ್ಯಮ ಪ್ರವೇಶಕ್ಕೆ ನಿರ್ಬಂಧ ಹೇರುವ ಮೂಲಕ ವಿಧಾನಸೌಧದ ಒಂದು ಕಾಲು ಮುರಿಯುವ ಪ್ರಯತ್ನ ಮಾಡಲಾಗ್ತಾ ಇದೆ, ಇದು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಎನ್ನುವುದರ ದರ್ಪದ ಹೆಜ್ಜೆ ಅಷ್ಟೇ, ಇವರ ದುರುದ್ದೇಶ ಸ್ಪಷ್ಟ. ಈ ಮಧ್ಯೆ ಮಾನ್ಯ ಸ್ಪೀಕರ್ ಅವರು ಮಾಧ್ಯಮ ನಿರ್ಬಂಧದ ಬಗ್ಗೆ ಗೊತ್ತಿಲ್ಲ ಎಂದಿದ್ದಾರೆ. ಹಾಗಾದರೆ ನಿರ್ಬಂಧ ಹೇರಿದವರು ಯಾರು? ಸ್ಪೀಕರ್ ಅವರಿಗೆ ಗೊತ್ತಿಲ್ಲದೆ ನಿರ್ಬಂಧದ ಸಂದೇಶ ಮಾಧ್ಯಮದವರಿಗೆ ಕೊಟ್ಟವರು ಯಾರು? ಈ ಬಗ್ಗೆ ಜನರಿಗೆ ಸತ್ಯಾಂಶ ಗೊತ್ತಾಗಬೇಕಾಗಿದೆ ಅಂತ ಒತ್ತಾಯಿಸಿದ್ದಾರೆ. ಮಾಧ್ಯಮಗಳ ಮೇಲೆ ಬಿಜೆಪಿ ಸರ್ಕಾರ ದಬ್ಬಾಳಿಕೆ ನಡೆಸ್ತಾ ಇದೆ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಇವರು ಮತಾಂತರ ನಿಷೇಧ ಸಹ ಕದ್ದು ಮುಚ್ಚಿ ಮಾಡಿದ್ರು. ಇಂದು ಬೆಳಿಗ್ಗೆ ಮಾಧ್ಯಮಗಳನ್ನು ನಿರ್ಬಂಧಿಸಿದ್ರು. ರಾಜ್ಯದಲ್ಲಿ ಸರ್ವಾಧಿಕಾರ ಧೋರಣೆ ಸರಿಯಿಲ್ಲ, ಇದು ಪ್ರಜಾಪ್ರಭುತ್ವದ ವಿರೋಧಿ ಕೆಲಸ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬೆಳಗಾವಿ ಅಧಿವೇಶನದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಕಾಯ್ದೆ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಕ್ರೈಸ್ತ ಸಮುದಾಯ ಮುಂದಾಗಿದೆ. ಕ್ರೈಸ್ತ ಸಮುದಾಯದ ಮುಖಂಡರು, ಪಾದ್ರಿಗಳು ಸಭೆ ಮಾಡಿ ಈ ಬಗ್ಗೆ ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಶಾಂತಿಯುತ ಹೋರಾಟ ನಡೆಸಿ ನ್ಯಾಯ ಪಡೆಯಲು ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗ್ತಾ ಇದೆ, ಸರ್ಕಾರ ವಿಪಕ್ಷಗಳ ಮೇಲೆ ನಂಬಿಕೆ ಇಲ್ಲ ಅಂತ ಕ್ರೈಸ್ತ ಸಮುದಾಯದ ಕಾನೂನು ಸಲಹೆಗಾರ ರಮೇಶ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕದಡುವವರನ್ನ ಬೆಂಗಳೂರಿನಲ್ಲಿ ಶಿವಾಜಿ ಹಾಗೂ ಬೆಳಗಾವಿಯಲ್ಲಿ ರಾಯಣ್ಣನ ಪುತ್ಥಳಿಗೆ ಅವಮಾನಿಸದ ಕಿಡಿಗೇಡಿಗಳನ್ನ ಮಟ್ಟ ಹಾಕದೆ ಬಿಡುವುದಿಲ್ಲ. ಎರಡೂ ರಾಜ್ಯಗಳ ನಡುವೆ ಬೆಂಕಿ ಹಚ್ಚುವ ದುಷ್ಕರ್ಮಿಗಳ ವಿರುದ್ಧ ಬಿಗಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಇವರು, ಎಂಇಎಸ್ ನಿಷೇಧಿಸುವ ಕುರಿತು ಚಿಂತನೆಯನ್ನ ನಡೆಸಲಾಗ್ತಾ ಇದೆ, ಅವರು ದೇಶಭಕ್ತರಲ್ಲ, ದ್ರೋಹಿಗಳು. ಈ ಭಾಗದಲ್ಲಿ ಕನ್ನಡಿಗರು ಹಾಗೂ ಮರಾಠಿಗರು ಅನ್ಯೋನ್ಯವಾಗಿದ್ದಾರೆ, ಸುಖ ಸಂತೋಷದಿಂದ ಇವರಿಬ್ಬರು ಬದುಕನ್ನ ಕಟ್ಕೊಂಡಿದ್ದಾರೆ. ಆದರೆ ಕೆಲ ಕಿಡಿಗೇಡಿಗಳು ಇವರ ನಡುವೆ ಹುಳಿ ಹಿಂಡುವ ಕೆಲಸ ಮಾಡುತ್ತಿದ್ದಾರೆ, ಇವರನ್ನ ನಾವು ಖಂಡಿತವಾಗಿಯೂ ಬಿಡೋದಿಲ್ಲ, ಸರ್ಕಾರ ಇವರನ್ನ ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲರ ಮೇಲೆಯೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಎಂದರು. ಹೊಸ ರೂಪಾಂತರಿ ಒಮಿಕ್ರಾನ್ ಡೆಲ್ಟಾಗಿಂತ 3 ಪಟ್ಟು ಸಾಂಕ್ರಾಮಿಕವಾಗಿರುವುದು ಕಂಡುಬಂದಿದ್ದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸೂಚನೆಯನ್ನು ಕೊಟ್ಟಿದೆ. ಸೋಂಕು ಹರಡುವುದನ್ನು ತಡೆಗಟ್ಟಲು ವಾರ್ ರೂಮ್ ಸ್ಥಾಪನೆ ಮಾಡುವ ಅಗತ್ಯವಿದೆ ಎಂದಿರುವ ಕೇಂದ್ರ ಬೇಕಿದ್ರೆ ನೈಟ್ ಕರ್ಫ್ಯೂ ಕೂಡ ಜಾರಿ ಮಾಡಿ ಅಂತ ರಾಜ್ಯ ಸರ್ಕಾರಗಳಿಗೆ ತಿಳಿಸಿದೆ. ಎಲ್ಲಾ ಕೋವಿಡ್ ಸೋಂಕಿತರ ಸಂಪರ್ಕವನ್ನು ಪತ್ತೆ ಹಚ್ಚಿ ಮನೆ ಮನೆಗೆ ಹೋಗಿ ಕೋವಿಡ್ ಪರೀಕ್ಷೆ ನಡೆಸಲು ಕೂಡ ಕೇಂದ್ರ ಹೇಳಿದೆ. ಶೀಘ್ರ ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಜನವರಿ 9 ರಿಂದ 10 ದಿನ ಕಾಂಗ್ರೆಸ್ ಪಾದಯಾತ್ರೆ ನಡೆಸಲಿದೆ ಅಂತ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಇವರು, ರಾಮನಗರ ಜಿಲ್ಲೆಯ ಕನಕಪುರ ದೊಡ್ಡಾಲಹಳ್ಳಿ ಮಾರ್ಗವಾಗಿ 15 ಕ್ಷೇತ್ರದ ಒಟ್ಟು 169 ಕಿಲೋಮೀಟರ್ ಪಾದಯಾತ್ರೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ನಮ್ಮೆಲ್ಲ ನಾಯಕರು ಭಾಗವಹಿಸ್ತಾ ಇದ್ದಾರೆ, ಎಲ್ಲರಿಗೂ ಆಹ್ವಾನವನ್ನ ನೀಡ್ತೀವಿ. ಜೆಡಿಎಸ್ ಬರಲ್ಲ ಅಂತ ಗೊತ್ತು, ಅದಕ್ಕೆ ಆಹ್ವಾನಿಸಿಲ್ಲ. ರಾಜ್ಯದ 10 ಜಿಲ್ಲೆಗಳ ಜನರ ಹಿತದೃಷ್ಟಿಯಿಂದ ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. 83 ಸಿನಿಮಾದಲ್ಲಿ ಕಪಿಲ್ ದೇವ್ ಪಾತ್ರ ನಿರ್ವಹಿಸಲು ರಣವೀರ್ ಸಿಂಗ್ ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬ ಕುತೂಹಲದ ವಿಷಯ ಬಹಿರಂಗವಾಗಿದೆ. ರಣವೀರ್ ಕಪಿಲ್ ಅವರಂತೆ ನಟಿಸಲು ಸತತ 6 ತಿಂಗಳ ಕಾಲ ನಿತ್ಯ 4 ಗಂಟೆ ಕ್ರಿಕೆಟ್ ಅಭ್ಯಾಸ ಮಾಡಿದ್ರಂತೆ. ಕಪಿಲ್ ಅವರ ಬೌಲಿಂಗ್ ಶೈಲಿ ಬಹಳ ವಿಶಿಷ್ಟ, ಅದನ್ನ ಅನುಸರಿಸೋದು ಬಹಳ ಕಷ್ಟ. ನನ್ನ ದೇಹವನ್ನ ಆ ಶೈಲಿಗೆ ಹೊಂದುವಂತೆ ಮಾರ್ಪಡಿಸಿದಾಗ ಬ್ಯಾಟಿಂಗ್ ಸಾಧ್ಯವಾಯಿತು, ಆದರೆ ಬೌಲಿಂಗ್ ಕಲಿಯಲು ಸತತ 6 ತಿಂಗಳು ಅಭ್ಯಾಸ ಮಾಡಿದೆ ಅಂತಾರೆ ರಣವೀರ್. ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಮೂಲಕ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದ ಎಂಜಿ ಶ್ರೀನಿವಾಸ್ ಬೀರ್ಬಲ್ ಚಿತ್ರವನ್ನ ನಿರ್ದೇಶಿಸಿ ನಟಿಸಿ ಕನ್ನಡಿಗರಿಗೆ ಹತ್ತಿರವಾದ್ರು. ಈಗ ಓಲ್ಡ್ ಮಾಂಗ್ ಸಿನಿಮಾ ಮುಗಿಸಿ ಹೊಸ ಸಿನಿಮಾವೊಂದನ್ನ ಒಪ್ಪಿಕೊಂಡಿದ್ದಾರೆ. ತೆಲುಗಿನ ಖ್ಯಾತ ಬರಹಗಾರ ಪ್ರಶಾಂತ್ ಅಚ್ಚೂರಿ ನಿರ್ದೇಶನ ಮಾಡ್ತಾ ಇರುವ ಹೊಸ ಸಿನಿಮಾದಲ್ಲಿ ರೇಡಿಯೋ ಜಾಕಿಯಾಗಿ ಶ್ರೀನಿ ನಟಿಸ್ತಾ ಇದ್ದಾರೆ. ಇದೊಂದು ಥ್ರಿಲ್ಲರ್ ಮಾದರಿಯ ಕಥೆಯಂತೆ. ಮೂಲತಃ ಶ್ರೀನಿ ರೇಡಿಯೋ ಜಾಕಿಯೇ ಆಗಿದ್ರು.
ನಿಖಿಲ್ ಕುಮಾರ್ ನಟನೆಯ ರೈಡರ್ ಸಿನಿಮಾ ಇದೆ ಡಿಸೆಂಬರ್ 24ರಂದು ತೆರೆಗೆ ಬರ್ತಾ ಇದೆ. ಪ್ರಸ್ತುತ ಚಿತ್ರದ ಟ್ರೈಲರ್ 63 ಲಕ್ಷ ವೀಕ್ಷಣೆಯನ್ನ ದಾಖಲಿಸಿದೆ. ಈ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಪ್ರೇಕ್ಷಕರ ಈ ಮಟ್ಟದ ಮೆಚ್ಚುಗೆ ನೋಡಿ ಚಿತ್ರತಂಡ ಖುಷಿಪಟ್ಟಿದೆ. ನಮ್ಮ ಚಿತ್ರದ ಟ್ರೈಲರ್ ದೊಡ್ಡ ಮಟ್ಟದ ಯಶಸ್ಸು ಕಂಡಿದೆ. ಇದೇ ಗೆಲುವು ಚಿತ್ರಕ್ಕೂ ಕೂಡ ದಕ್ಕುತ್ತೆ ಅನ್ನುವ ಭರವಸೆ ಇದೆ. ಒಂದು ಆಕ್ಷನ್ ಚಿತ್ರಕ್ಕೆ ಬೇಕಾದ ಎಲ್ಲಾ ಅಂಶಗಳು ಈ ಚಿತ್ರದಲ್ಲಿ ಇದೆ. ಬಹು ನಿರೀಕ್ಷಿತ ರೈಡರ್ ಚಿತ್ರದ ಮೊದಲ ಹಾಡು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ. ಈ ಹಾಡಿಗೆ ಈಗಾಗಲೇ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಯೂಟ್ಯೂಬ್ ಟ್ರೆಂಡಿಂಗ್ನಲ್ಲಿದೆ. ಕ್ಷಣ ಕ್ಷಣದ ಸುದ್ದಿಯೊಂದಿಗೆ ಯುನೈಟೆಡ್ ನ್ಯೂಸ್, ಇದು ಕನ್ನಡ.